ಚಳಿಗಾಲದಲ್ಲಿ ಹೆಚ್ಚಿನವರಿಗೆ ಕಾಲಿನ ಹಿಮ್ಮಡಿ ಒಡೆದು ನಡೆದಾಡಲು ಸಾಧ್ಯವಾಗದಂಥ ಪರಿಸ್ಥಿತಿ ಬರುತ್ತೆ. ಈ ಸಮಸ್ಯೆಗೆ ಕೆಲವು ಮನೆ ಮದ್ದುಗಳು ಹೇಳ್ತೀವಿ ಕೇಳಿ. ವ್ಯಾಸಲಿನ್ ಮತ್ತು ನಿಂಬೆ ರಸ. ರಾತ್ರಿ ಮಲಗುವ ಮುನ್ನ 15 ನಿಮಿಷ ಹದ ಬಿಸಿ ನೀರಿನಲ್ಲಿ ಕಾಲು ಅದ್ದಿಡಿ. ನಂತರ ನಿಂಬೆ ರಸದ ಜೊತೆಗೆ ವ್ಯಾಸಲಿನ್ ಕ್ರೀಮ್ ಹಚ್ಚಿ ಮಲಗಿ. ಇದರಿಂದ ನೀವು ಉತ್ತಮ ಉಪಶಮನವನ್ನು ಪಡೆಯಬಹುದು. ಇನ್ನು ಅರ್ಧ ಬಕೆಟ್ ಹದ ಬಿಸಿ ನೀರಿಗೆ 1 ಕಪ್ ಜೇನುತುಪ್ಪ ಹಾಕಿ ನಿಮ್ಮ ಕಾಲುಗಳನ್ನು ಇಡಿ. ನಂತರ ಮೃದುವಾಗಿ ಮಸಾಜ್ ಮಾಡಿ. ಹೀಗೆ ಕೆಲವು ನಿಮಿಷಗಳ ಕಾಲ ಮಾಡಿದ್ರೆ ಸಾಕು, ಒಡೆದ ಪಾದ ಮಾಯವಾಗುತ್ತೆ. ಇನ್ನು ಹದ ಬಿಸಿ ನೀರಿನಲ್ಲಿ ಕೆಲವು ನಿಮಿಷಗಳ ಕಾಲ ಕಾಲಿಟ್ಕೊಂಡು ನಂತರ ಅಲೋವೆರಾ ಜೆಲ್ ಹಚ್ಚಿಕೊಂಡರೂ ಸಹ ನಿಮಗೆ ಈ ಒಂದು ಕಾಲು ಹೊಡೆತ ಮಾಯವಾಗುತ್ತೆ. ಇನ್ನು ಮಲಗುವ ಮೊದಲು ರಾತ್ರಿ ವ್ಯಾಸಲಿನ್ ಹಚ್ಚಿಕೊಂಡು ಕಾಟನ್ ಸಾಕ್ಸ್ ಹಾಕಿಕೊಂಡು ಮಲಗಿ. ಇದರಿಂದ ಕಾಲಿನ ತೇವಾಂಶ ಉಳಿದು ಒಡೆತದ ಕಿರಿಕಿರಿ ತಪ್ಪುತ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.